ಇನ್ನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ, ಇಷ್ಟು ವರ್ಷ ಚುನಾವಣೆಯಲ್ಲಿ BJP ಕ್ಯಾಂಡಿಡೇಟ್ ಅಂದ ತಕ್ಷಣ ನಾವು ಕೆಲಸ ಮಾಡೋದು ಅಭ್ಯಾಸ, ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ನಾವು ನೋಡಿಲ್ಲ. ಆದರೆ ಈ ಬಾರಿ ನೀವು ಹೇಳಿದ್ರಲ್ಲ, ಅನೇಕರು ನಮ್ಮ ಜೊತೆ ಬರೋಕ್ಕೆ ಶುರು ಮಾಡಿರಲ್ಲ, ಅವ್ರು ಮನೆಗೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಕಾರ್ಯಕರ್ತರ ಬೆಲೆ ಏನು ಅಂತ ಈಗ ಗೊತ್ತಾಯ್ತಾ ನಿಮಗೆ ಅಂತ ನಮ್ಮ ಕಾರ್ಯಕರ್ತರು ವಾಪಸ್ ಕೇಳ್ತಾ ಇದ್ದಾರೆ. ಒಮ್ಮೆನಾರು ನಮ್ಮ ಮನೆಗೆ ಬಂದಿದ್ರ, ನಮ್ಮನ್ನು ಮಾತಾಡಿಸಿದ್ರ, ನಾನು ಯಾರು ಅಂತ ಗೊತ್ತಾ ನಿಮಗೆ, ಈಗ BJP ಕಾರ್ಯಕರ್ತ ಅಂತ ಹುಡುಕೊಂಡು ಬರ್ತಿದ್ದೀರ, ಉತ್ತರ ಕೊಡ್ತಾ ಇದ್ದಾರೆ. ಬೆದರಿಕೆ ಇದಕ್ಕೆ ಅದು ಬಗ್ಗಂತವ್ರು ಏನು ಸರ್, ನಾವು ಯಾರಿಗೆ ಹೆಚ್ಚು ಕೇಸ್ ಇರುತ್ತೋ ಅವನೇ ದೊಡ್ಡ ಲೀಡ್ರು. ಇವರಪ್ಪನ ಆಸ್ತಿ ನಾ ಮೋದಿ, ಇದೆಲ್ಲ ನಡೆಯೋದಿಲ್ಲ. ಇಡೀ ಪ್ರಪಂಚ ವಿಶ್ವನಾಯಕ ಇವತ್ತು ನರೇಂದ್ರ ಮೋದಿ. ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೋಣಕ್ಕೆ ಅವಕಾಶನಾ? ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಲಿ, ನಾನು ಅಫಿಡವಿಟ್ ಹಾಕಿದ್ದೀನಿ, ತೀರ್ಮಾನ ಆಗಲಿ. ಕೋರ್ಟಲ್ಲಿ ನರೇಂದ್ರ ಮೋದಿ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ. ಹೇಳಿದ್ನಲ್ಲ ಯಾವ ಉದ್ದೇಶಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಈ ಸುದ್ದಿ ಆಯ್ತಾ? BJPಲಿ ಸರಿ ಇಲ್ಲ, ನೀವು ಹೇಳ್ತೀರ ಸರಿ ಇದೆ, ಸರಿ ಮಾಡ್ತೀನಿ ಬಿಡಲ್ಲ. ಅದನ್ನು ಯಾರೋ ಒಬ್ಬ ಒಂದು ಕುಟುಂಬದ ಕೈಯಲ್ಲಿ ಅಕಸ್ಮಾತ್ ಈಗ ಹೋಗ್ಬಿಟ್ಟಿದೆ, ಯಾಕೆ ಹೋಯ್ತು ಗೊತ್ತಿಲ್ಲ ನನಗೆ. ಅಪ್ಪ ಮಕ್ಕಳು ಪಾರ್ಟಿ ಮಾಡೋದಕ್ಕೋಸ್ಕರ ಎಷ್ಟು ಜನ ಇಡೀ ಜೀವನ ಕೊಟ್ಟಿದ್ದಾರೆ ಸಂಘದ ಪ್ರಚಾರಕರುಗಳು, ಇವ್ರ ಕುಟುಂಬಕ್ಕೋಸ್ಕರ ಮಾಡಿದ್ರು ಅವರೆಲ್ಲ. ಎಷ್ಟು ಜನ ಕಾರ್ಯಕರ್ತರು ಪೊಲೀಸ್ನಲ್ಲಿ ಹೊಡೆದು ಒದೇ ತಿಂದಿದ್ದಾರೆ, ಇನ್ನು ಎಷ್ಟೆಷ್ಟು ಕೇಸ್ಗಳು ಹಾಕೊಂಡಿದ್ದಾರೆ ಈ ಕುಟುಂಬಗಳ ಕೈಲಿ ಕೊಡೋದಕ್ಕೋಸ್ಕರನಾ? 5 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ಆ ಎಲ್ಲ ಚುನಾವಣೆಯಲ್ಲೂ ಕೂಡ ಶ್ರೀಸಾಮಾನ್ಯರ ಬೆಂಬಲದಿಂದ ಗೆದ್ದಿರೋದು ಹೌದು. ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇಡೀ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನಸಾಮಾನ್ಯರೇ ಅನ್ಕೋಬಿಟ್ಟಿದ್ದಾರೆ ನಾವು ಈ ಬಾರಿ ಈಶ್ವರಪ್ಪನ ಗೆಲ್ಲಿಸಬೇಕು. ಈ ರೀತಿ ಒಂದು ಸಾಮಾನ್ಯ ಜನರಲ್ಲಿ ಒಂದು ಅಭಿಪ್ರಾಯ ಬಂದಿರೋದು ತುಂಬ ಸಂತೋಷದ ವಿಷಯ. ಎರಡನೇದು, ಭಾರತೀಯ ಜನತಾ ಪಾರ್ಟಿಯ 60%ಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಅನೇಕ ಕಾಂಗ್ರೆಸ್ಸಿನ ಮಿತ್ರರಿದ್ದಾರೆ, ಜನತಾದಳದ ಮಿತ್ರರಿದ್ದಾರೆ, ಅವರವ್ರ ಪಕ್ಷದ ನಾಯಕರುಗಳು ಆ ಕಾರ್ಯಕರ್ತರನ್ನು ಹೋಗಿ ಭೇಟಿ ಮಾಡಿದಾಗ, ನೀವು ಯಾಕಪ್ಪ ಈಶ್ವರಪ್ಪನ ಜೊತೆ ಹೋಗ್ತಾ ಇದ್ದೀರಿ, ನಮ್ಮ ನಮ್ಮ ಪಕ್ಷದಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದಾಗ, ಅವ್ರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ, ಇದೊಂದು ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಬಿಡಿ, ನಾವು BJP ಕಾರ್ಯಕರ್ತರು ಹೇಳ್ತಾರೆ ನಾವು BJP ಹೌದು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಕಾಂಗ್ರೆಸ್ ಹೌದು, JDSನವರು ಹೇಳ್ತಾರೆ JDS ಹೌದು, ಆದರೆ ಈ ಒಂದು ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನ ಕೈ ಬಿಡಲ್ಲ, ನಾವು ಅವ್ರು ಗೆಲ್ಲಿಸ್ತೀವಿ ಅನ್ನೋಂಥ ಅಂಶ ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ. ಮೂರನೇದು, ಒಂದು ರೀತಿಯ ನೊಂದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿನಲ್ಲಿ ಪಕ್ಷ 20-30 ವರ್ಷ ಕಟ್ಕೊಂಡ್ಬಂದಿರೋರು ಮತ್ತು ಈಗ ಕಟ್ತಾ ಇರೋರು ಎಲ್ಲರೂ ಕೂಡ ನೊಂದು ಬಿಟ್ಟಿದ್ದಾರೆ. ನಮ್ಮನ್ನು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಯಾರ ಹತ್ರ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ಈಶ್ವರಪ್ಪನವ್ರನ್ನ ನಾವು ನಂಬಿಕೊಂಡ್ರೆ ಒಂದು ರೀತಿಯ ಪಕ್ಷಕ್ಕೂ ನ್ಯಾಯ ಸಿಗುತ್ತೆ, ಪಕ್ಷ ಶುದ್ಧೀಕರಣ ಆಗುತ್ತೆ, ಮತ್ತು ನೊಂದ ಕಾರ್ಯಕರ್ತರಿಗೂ ಕೂಡ ಒಂದು ಧ್ವನಿಯಾಗಿ ಅವರು ನಿಂತಿದ್ದಾರೆ. ಹಾಗಾಗಿ ನಾವು ಅವ್ರ ಪರ ನಿಲ್ತೀವಿ ಅನ್ನೋಂಥ ಭಾವನೆ ಕೂಡ ಬರ್ತಾ ಇದೆ. ಮತ್ತು ಹಿಂದುತ್ವವಾದಿಗಳು ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ, ಹಿಂದುತ್ವದ ಪರವಾಗಿ ಈಶ್ವರಪ್ಪ ಯಾವತ್ತೂ ಧ್ವನಿ ಎತ್ತವರೆ. ಹಾಗಾಗಿ ಹಿಂದುತ್ವಕ್ಕೆ ನ್ಯಾಯ ಸಿಗಬೇಕಾದ್ರೆ ಈಶ್ವರಪ್ಪನ ಗೆಲ್ಲಿಸಬೇಕು, ಈ ಭಾವನೆ ಇಡೀ ಕ್ಷೇತ್ರದಲ್ಲಿ ಹಿಂದುತ್ವವಾದಿಗಳು ಬರ್ತಾ ಇದೆ. ಇದಲ್ಲದೆ ಇಡೀ ರಾಜ್ಯದಲ್ಲೂ ಕೂಡ ನೀವು ಚುನಾವಣೆ ನಿಂತಿರೋದು ಸರಿ ಇದೆ, ಯಾವ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ನೀವು ನಿಲ್ಲಲೇಬೇಕು. ನೀವು ನಿಲ್ಲೋದ್ರಿಂದ ಪಕ್ಷದ ಶುದ್ಧೀಕರಣವೂ ಕೂಡ ಆಗುತ್ತೆ, ಚುನಾವಣೆ ಮುಗಿದ ನಂತರ ಹಿಂದುತ್ವಕ್ಕೂ ನ್ಯಾಯ ಸಿಗುತ್ತೆ, ನಮ್ಮೆಲ್ಲ ನೊಂದ ಕಾರ್ಯಕರ್ತರು ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ಭಾವನೆ ಇಡೀ ರಾಜ್ಯದಲ್ಲಿದೆ. ಅವರೆಲ್ಲರದ್ದು ಅಪೇಕ್ಷೆಯನ್ನು ಚುನಾವಣೆ ನಿಲ್ಲಬೇಕು, ಗೆಲ್ಲಬೇಕು ಅಂತ. ಆ ದಿಕ್ಕಿನಲ್ಲಿ ಜನರ ಬೆಂಬಲದಿಂದ, ನೊಂದ ಕಾರ್ಯಕರ್ತರ ಬೆಂಬಲದಿಂದ, ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಹಿಂದುತ್ವವಾದಿಗಳ ಬೆಂಬಲದಿಂದ ಈ ಚುನಾವಣೆ ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ. ಜೊತೆಗೆ ಎಲ್ಲ ಹಿಂದುಳಿವರು ನಾವು ಖಂಡಿತ ನಿಮಗೆ ಮಾಡ್ತೇವೆ. ಚುನಾವಣೆ ಆದ ನಂತರ ಅನೇಕರು ನಮ್ಮನ್ನು ಕೈ ಬಿಟ್ಟಿದ್ದಾರೆ, ನೀವು ಕೈ ಬಿಡಬಾರ್ದು ಅನ್ನೋಂಥ ಭಾವನೆಗಳು ಕೂಡ ಹೇಳ್ತಾ ಇದ್ದಾರೆ. ನಾನು 5 ಬಾರಿ MLA ಆದಂಥ ಸಂದರ್ಭದಲ್ಲಿ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷನಾದಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಬದುಕು ನನ್ನ ಜಾತಿ ನನ್ನ ಕ್ಷೇತ್ರದಲ್ಲಿ ಬಹಳ ಕಡಿಮೆ, ಒಂದು 7-8 ಸಾವಿರನೂ ಇಲ್ಲ. ಆದರೆ ಎಲ್ಲ ಸಮಾಜ, ಆ ಸಮಾಜ ಈ ಸಮಾಜ ಅಂತ ಇಡೀ ಹಿಂದೂ ಸಮಾಜ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟಿರೋದ್ರಿಂದ, ನೀವು ವಿಚಾರಿಸ್ರಪ್ಪ ನೀವು ಶಿವಮೊಗ್ಗದಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ಎಷ್ಟರ ಮಟ್ಟಿಗೆ ನಾನು ಸ್ಪಂದಿಸ್ತಿದ್ದೀನಿ ಅಂತ, ಅದ್ರ ಮೇಲೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಬಗ್ಗೆ ನಂಬಿಕೆ ಇದೆ,
ಎಲ್ಲ ಹಿಂದುಳಿದವರು ಎಲ್ಲ ಮುಂದುವರೆದ ಸಮಾಜನೂ ಕೂಡ ನನಗೆ ಬೆಂಬಲ ಕೊಡ್ತಾ ಇರೋದು ತುಂಬ ನನಗೆ ಸಂತೋಷ ಆಗಿದೆ. ಈ ಚುನಾವಣೆಯಲ್ಲಿ ನಾನು ಗೆದ್ದೇ ಗೆಲ್ತೀರಿ ಅಂತ ವಿಶ್ವಾಸ ನನಗಿದೆ. ನಮ್ಮ ರಾಜೇಶ್ ಜಿ ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಮಾಡಿದ್ರು, ಅಮಿತ್ ಶಾ ಮಾತಾಡ್ತಾರೆ ಅಂತ ಕೊಟ್ಟರು. ಮಾತಾಡಿದೆ ನಾನು, ನೀವಿಷ್ಟು ದೊಡ್ಡ ಸೀನಿಯರ್ ಲೀಡರಪ್ಪ ದಯವಿಟ್ಟು ಯಾಕೆ ಗೆಲ್ತಿದ್ದೀರಿ ಅಂತ ಕೇಳಿದ್ರು. ಇದೇ ಅಂಶ ನಾನು ಈಗೇನು ಹೇಳಿದೆ ಅದನ್ನು ಹೇಳಿದೆ ಅವರು. ನೀವು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಕೊಟ್ಬಿಟ್ಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ. ಕೇಂದ್ರದಲ್ಲಿ ನೀವು ಮೋದಿಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ವಂಶ ಪಾರಂಪರ್ಯ ಕಿತ್ತೆಸಬೇಕು ಅಂತ ಅಂತೀರಿ. ಇಲ್ಲಿ ಇಲ್ಲಿಗೂ ಕಾಂಟ್ರವರ್ಸಿ ಆಗ್ತಾಯಿದೆ. ಕೇಂದ್ರದಲ್ಲಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತೀರಿ, ಇಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಕೊಟ್ಟಿದ್ದೀರಿ, ಯಾವ ನ್ಯಾಯ? ಇದನ್ನು ಅವ್ರಿಗೆ ಪ್ರಶ್ನೆ ಮಾಡಿದೆ ನಾನು. ಇದು ಕುಟುಂಬ ರಾಜಕಾರಣ, ಒಂದೇ ಅಪ್ಪ ಮಕ್ಕಳ ಕೈಲಿರೋದನ್ನ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಜನ ನಮ್ಮ ಕಾರ್ಯಕರ್ತರು ಒಪ್ತಾ ಇಲ್ಲ ಅನ್ನೋದು ಒಂದು. ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಅನೇಕ ಪ್ರಮುಖರು, ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಹೇಳ್ತಾ ಹೋಗ್ಬೋದು. ಈ ರೀತಿ ಹಿಂದುತ್ವಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಪ್ರಮುಖರನ್ನು ಕೂಡ ಈ ಒಂದು ಚುನಾವಣೆ ಸಂದರ್ಭ ಪಕ್ಕಕ್ಕೆ ಸರಿಸಿದ್ದಾರೆ. ತಮಗೆ ಯಾರ್ಯಾರು ಬೇಕೋ ಅವ್ರಿಗೆ ಟಿಕೆಟ್ ಕೊಡೋದು, ತಮ್ಗೆ ಯಾರ್ಯಾರು ಬೇಕೋ ಅವರಿಗೆ ಚುನಾವಣೆಗೆ ಇತ್ತೀಚೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳು ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಇದು ನಾನು ಹೇಳಿದೆ ಅವರಿಗೆ, ಹಿಂದುತ್ವ ಈ ಪಕ್ಷದ ಉಸಿರೇ ಹಿಂದುತ್ವ, ಹಿಂದೂ ಸಂಘಟನೆ ಅಂತಲೇ ನಾವೆಲ್ಲರೂ ಕೂಡ ಈ ಬಿ ಜೆ ಪಿಯಲ್ಲಿ ಮುಂಚೆಯಿಂದ ಇಟ್ಕೊಂಡು ಬಂದಿರೋದು. ಆದರೆ ಇದೊಂದು ಹಿಂದುತ್ವ ಒಂದು ಬಿಟ್ಟು ಯಾವುದೋ ಒಂದು ಜಾತಿ ಈ ಥರದಲ್ಲಿ ಹೋಗ್ತಾ ಇರೋದಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ಒಂದು ಹಿಂದುತ್ವದ ಅಸಮಾಧಾನ, ಹಿಂದುತ್ವ ಎರಡನೇದು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅತೃಪ್ತಿ, ಇದು ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಅಂತ ಅಂದೆ ನಾನು. ಆಯಿತು ಪಾಪ ಡೆಲ್ಲಿ ಮಾತಾಡೋಣ ಅಂತ ಹೇಳಿದ್ರು. ಯಾವಾಗ ಅಂತ ಹೇಳಿದೆ, ಡೇ ಟು ಟೈಮ್ ಎಲ್ಲ ಹೇಳಿದ್ರು. ಸರಿ, ಡೆಲ್ಲಿ ಹೋದೆ ನಾನು. ಅವರು ರೆಸಿಡೆನ್ಷಿಯಲ್ ಅವರು ಆಫೀಸರ್ಗೆ ನಾನು ಅವ್ರು ನಂಗೆ ಫೋನ್ ಮಾಡಿದ್ರು, ಬಂದಿದ್ದೀರಾ ಡೆಲ್ಲಿಗೆ? ಬಂದಿದ್ದೀನಿ ಅಂದೆ. ಆಯಿತು, ಅಮಿತ್ ಶಾ ಬರ್ತಾರೆ, ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂದರು. ನಾನು ಎರಡು ಮೂರು ಸರಿ ಬಂತು ಫೋನು, ಕೊನೆಗೆ ಫೋನಿಗೆ ಅವ್ರು ಹೇಳಿದ್ರು, ಇಲ್ಲ ಅವ್ರು ಯಾವುದೋ ಕಾರಣಕ್ಕೆ ಭೇಟಿ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಸರಿ ಅಂತ ಅಂದ್ಕೊಂಡು ಹೊರಡ್ತೀನಿ ಹೇಗೆ ಅಂದೆ. ಆಯಿತು ಅಂದರು, ನಾನು ಬಂದೆ. ಇಷ್ಟೇ ನಡೆದಿರೋದು, ಬೇರೆ ಇಲ್ಲ. ನನಗನ್ನಿಸ್ತು ಅಮಿತ್ ಶಾ ಅವರವರು ಮೋದಿಯವರು ಇಬ್ಬರಿಗೂ ಚರ್ಚೆ ಮಾಡಿರಬಹುದು. 35-40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಬಂದಿರೋಂಥ ನನಗೆ ನಾನು ಹೇಳಿದಂಥ ಅಂಶಗಳ ಬಗ್ಗೆ ಅಮಿತ್ ಶಾ ಅವರು ಇಂತಿಂಥ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಲ್ತಿದ್ದಾರೆ ಅನ್ನೋದು ಮೋದಿ ಅವ್ರ ಚರ್ಚೆ ಮಾಡಿರಬಹುದು. ಇಬ್ಬರು ಸೇರಿ ತೀರ್ಮಾನ ಮಾಡಿರ್ಬೋದು. ಈಶ್ವರಪ್ಪ ನಿಂತ್ಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದಾರೋ ಯಶಸ್ವಿ ಆಗಲಿ ಅನ್ನೋಂಥ ಕಾರಣಕ್ಕೆ ಅವ್ರು ನಿಲ್ಲಕ್ಕೆ ಬಿಟ್ಟಿರ್ಬೋದು ನನಗೆ ಅನ್ನಿಸಿದ್ದು. ನನಗೆ ಕರೆದು ನೀವು ಹೇಳ್ದಂಗೆ ಅವ್ರಿಗೆ ಮಾತಾಡ್ಬಿಡ್ಬೋದಿತ್ತು. ನನಗೆ 3 ಬಾರಿ ಕರೆದಿದ್ರು ಹಿಂದೆ ಡೆಲ್ಲಿಗೆ. ಒಂದು, ಈ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ದೊಡ್ಡ ಸಂಘಟನೆ ಆಯಿತು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ. ಕೂಡಲ ಸಂಗಮದಲ್ಲಿ 4-5 ಲಕ್ಷ ಜನ ಸ್ವಯಂ ಸ್ಫೂರ್ತಿಯಿಂದ ಬಂದವರು. ಅದು ಯಾಕೋ ಯಡಿಯೂರಪ್ಪನವ್ರು ಸಮಾಧಾನ ಆಗಲೇ ಡೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಈ ರೀತಿ ಸೇರ್ತಾ ಇದ್ದಾರೆ ಇದು ಹೆಂಗಿದು ಅಂತ. ಆಮೇಲೆ ಅಮಿತ್ ಶಾ ಫೋನ್ ಮಾಡಿ ಡೆಲ್ಲಿಗೆ ಕರೆಸಿದ್ರು. ಭಾಳ ದೊಡ್ಡ ದೊಡ್ಡವ್ರ ಸಭೆಯಲ್ಲಿ ಕೂತಿದ್ರು, ಎಲ್ಲ ಹೆಸರುಗಳು ಬೇಡ. ಆ ಸಭೆಯಲ್ಲಿ ನಾನು ಯಾಕೆ ಕರೆಸಿದ್ರಿ ಅಂದರೆ ಇದು ಬ್ರಿಗೇಡ್ ಬಗ್ಗೆ ನಿಲ್ಲಬೇಕು ಅಂತ ಯಡಿಯೂರಪ್ಪನವ್ರು ಹೇಳ್ತಾರೆ, ನೋಡಪ್ಪ ಅಂತ ಕೇಳಿ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದೆ ನಾನು. ಸುಮ್ಮನೆ ನಿಲ್ಲಿಸ್ಬೇಕಷ್ಟೇ, ಇನ್ನೇನು ಉತ್ತರ ಇಲ್ಲ. 3 ಅವರ್ಸ್ ಚರ್ಚೆ ಆಯಿತು ಭಾಳ ದೊಡ್ಡ ದೊಡ್ಡವ್ರ ಜೊತೆಗೆ. ಕೊನೆ ನಾನು ಅಮಿತ್ ಶಾ ಕೇಳಿದೆ, ಇದು ಒಂಥರ ಬಂಡತನದ ಮಾತಾಡ್ತಿದ್ದಾರೆ ಅವರು, ನಿಲ್ಲಿಸ್ಬೇಕು ಅಷ್ಟೇ, ಏನು ಅರ್ಥ ಇದಕ್ಕೆ? ಬೇಡೋ ನಿಮ್ಗೆ ಹಿಂದುಳಿದವರು, ಬೇಡೋ ನಿಮ್ಗೆ ದಲಿತರು, ಬರೀ ಮುಂದೂರು ಸಮಾಜ ಇದ್ದರೆ ಸಾಕ ಅಂದಾಗ ಏನು ಯಡಿಯೂರಪ್ಪನವ್ರು ಏನು ಹೇಳ್ತೀರಿ ಅಂತ ಅಮಿತ್ ಶಾ ಅವರು ಯಡಿಯೂರಪ್ಪನವ್ರಿಗೂ ಕೇಳಿದ್ರು. ಅವರು ಇಲ್ಲ ಬೇಡ, ನಾನು ನೇರೋ ಯಡಿಯೂರಪ್ಪನವ್ರು ಕೇಳಿದೆ, ಯಾಕೆ ಬೇಡ ಅಂತ ಹೇಳಿದ್ರೆ ಇವತ್ತೇ ನಿಲ್ಲಿಸ್ತೀನಿ ಅಂತ. ಇಲ್ಲಪ್ಪ ಬೇಡ. ಕೊನೆ ಅಮಿತ್ ಶಾ ಅವ್ರಿಗೆ ಹೇಳಿದೆ, ನೋಡಿ ನಿಮ್ಮಷ್ಟು ದೊಡ್ಡವರು 3 ಗಂಟೆ ಕೂತಿದ್ದೀರಿ, ನಾನು 3 ಗಂಟೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ತಯಾರಿಲ್ಲ. ನೀವು ಏನು ಹೇಳ್ತೀರಿ ಹೇಳಿ, ಒಂದು ಸೂಚನೆ ಕೊಡಿ. ಇಲ್ಲ ಅವ್ರಿಗೆ ಹೇಳಿ ಮಾಡ್ಕೊಂಡು ಹೋಗಬೇಕು ಅಂತ. ಇಲ್ಲ ನನಗೆ ಹೇಳಿ ನಿಲ್ಲಿಸಿ ಅಂತ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಅವ್ರ ಮಕ್ಕನ ನೋಡ್ರು, ನನ್ನ ಮಕ್ಕ ನೋಡ್ರು, ಅವ್ರ ಅಪ್ಪಗೆ ತಯಾರಿರಲಿಲ್ಲ. ಕೊನೆ ನಂಗೆ ಹೇಳಿದ್ರೆ ಚೋಡ್ದ ಯಾರಾದರೂ ಬಿಟ್ಟು ಬಂದೆ. ದೊಡ್ಡವ್ರು ಹೇಳಿದ ಮಾತು ನನ್ನ ಜೀವನದಲ್ಲಿ ನಾನು ಮೀರಿಲ್ಲ, ನಂಬರ್ 1. 2, ಇವ್ರು KGP ಪಾರ್ಟಿ ಕಟ್ಟಿದ್ರು, ನಾನು ಎನರ್ಜಿ ಮಿನಿಸ್ಟರ್ ಆಗಿದ್ದೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಪ್ಪ ಅಂದರು. ಅವತ್ತೇ ರಾಜೀನಾಮೆ ಕೊಟ್ಟೆ, ಅಧ್ಯಕ್ಷ ಆದರೆ ಪಾರ್ಟಿ ಕಟ್ಕೊಂತ ಬಂದಿದ್ದೀವಿ. ಇದು 2. 3, ಮೊನ್ನೆ ವಿಧಾನಸಭೆ ಚುನಾವಣೆ. ಯಾತಕ್ಕೋ ಗೊತ್ತಿಲ್ಲ, ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೋಬೇಕು, ಈ ಚುನಾವಣೆ ನಿಲ್ಲಬಾರ್ದು ಅಂತ. 1 ನಿಮಿಷ ಯೋಚನೆ ಮಾಡಿಲ್ಲ, ಪತ್ರ ಕರೆಸ್ತಾರೆ. ಈ ರೀತಿ ಮೂಗಿ ಆವಾಗಲೂ ಕೂಡ ನಮ್ಮ ಸಂಘಟನೆ ಹೇಳಿದ ಮಾತು ಕೇಳ್ಕೊಂತ ಬಂದಿರೋಣ ನಾನು. ಈ ಬಾರಿ ನಾನು ಅವ್ರ ಮಾತನ್ನ ಮೀರ್ತಿದ್ದೀನಿ ಅಂತ ನಂಗೆ ಅನ್ನಿಸ್ತು. ನಮ್ಮ ಮನೆಗೆ ರಾಧಾಮೋಹನ್ ಅಗರ್ವಾಲ್, ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಈ
ಯೋಗಿ ಆದಿತ್ಯನಾಥ್ ಅವರಿಗೆ ಸೀಟ್ ಬಿಟ್ಕೊಟ್ಟರು ಅವರು, ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇಬ್ಬರು ನಮ್ಮನೆ ಐ ಮೀನ್ ರಾಜೇಶ್ ಜಿ ಇಬ್ಬರು ನಮ್ಮನೆ ಬಂದರು, ಚರ್ಚೆ ಮಾಡಿದ್ರು ಇಂಥದ್ದೆಲ್ಲ ಅಂತ. ಕೊನೆಗೆ ಹೇಳಿದೆ ನಾನು, ನನ್ನ ಮಾತಿಗೆ ನಾನು ಯಾವ ಸಿದ್ಧಾಂತಕ್ಕೆ ಹೊರಟಿದ್ದೀನಿ, ನೀವು ಯಾರು ನನಗದಕ್ಕೆ ಉತ್ತರ ಕೊಡೋಕ್ಕೆ ಸಿದ್ಧರಿಲ್ಲ, ನಿಲ್ಲಬೇಡಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೀರಿ. ನಾನು ಮೊದಲನೇ ಬಾರಿ ನನಗೆ ನಾನು ಬೈ ಬರ್ತ್ ಹೆಚ್ಚು ಕಡಿಮೆ ಚೈಲ್ಡ್ಹುಡ್ಡಿಂದನು ಬಾಲ್ಯ ಸ್ವಯಂ ಸೇವಕ, ನಾನು ಎಂದೆಂದೂ ಕೂಡ ನಾನು ಸಂಘದ ಮಾತು ಮೀರಿದನಲ್ಲ. ರಾಜೇಶ್ ಜಿ ಅವರು ಖಾಲಿ ಬಿದ್ದೆ ನಾನು, ನಾನು ವೈಯಕ್ತಿಕವಾಗಿ ರಾಜೇಶ್ ಜಿ ನಿಮಗೆ ಖಾಲಿ ಬೀಳ್ತಿಲ್ಲ, ನಾನು ನಿಮ್ಮನ್ನು ಸಂಘದ ರೂಪದಲ್ಲಿ ಕಾಣ್ತಾ ಇದ್ದೀನಿ. ಸಂಘದ ಮಾತು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಮೀರ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಖಾಲಿ ಬಿದ್ದೆ. ಅಯ್ಯೋ ಸರ್ಕೊಂಡ್ರು ನಿಮಗೆಲ್ಲ ನಮ್ಮ ನಮಸ್ಕಾರ ಮಾಡ್ತಿರೋದು, ಸಂಘದ ಮಾತು ಮೀರ್ತಾ ಇದ್ದೀನಲ್ಲ, ನನಗೂ ನೋವಿದೆ. ಆದರೆ ವಿಧಿ ಇಲ್ಲ, ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ, ಹಿಂದುತ್ವಕ್ಕೆ ಬೆಲೆ ಇಲ್ಲ, ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ನಾನು ಅದನ್ನು ಮಾಡ್ತಿದ್ದೀನಿ ಅಂತಂದಾಗ ಹೇಳ್ಬಿಟ್ಟು ಬಂದಿದ್ದೀನಿ. ಇದಿಷ್ಟು ಬಿಟ್ಟರೆ ಅಲ್ಲಿಂದ ಮುಂದೆ ಅಮಿತ್ ಶಾ ಅವರು ನನಗೇನು ಹೇಳಿಲ್ಲ, ಮೋದಿಯವರು ನನಗೇನು ಹೇಳಿಲ್ಲ. ಈಗಲೂ ಹುಟ್ಟಿಸ್ತಾ ಇದ್ದಾರೆ, ಈಶ್ವರಪ್ಪ ವಾಪಸ್ ತಗೋತಾರೆ, ದೊಡ್ಡವ್ರು ಬಂದ ಅಮಿತ್ ಶಾಗಿಂತ ದೊಡ್ಡವರೇ ಅವರು. ಅದಕ್ಕೆ ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ವಿಡ್ರಾ ಮಾಡಲ್ಲ, ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು, ಪಕ್ಷದ ವಿಚಾರಗಳಲ್ಲಿ ಕ್ಲೀನ್ ಆಗಬೇಕು, ಹಿಂದುತ್ವಕ್ಕೆ ಬೆಲೆ ಸಿಗಬೇಕು, ಈ ವಿಚಾರಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು 20-25 ಸಾವಿರ ಜನದ ದೊಡ್ಡ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದೀವಿ. ರಾಮಣ್ಣ ಶೆಟ್ಟಿ ಪಾರ್ಕ್ ಗಣಪತಿ ಪೂಜೆ ಮಾಡಿ ಗಾಂಧಿ ಬಜಾರು ನೆಹರು ರೋಡು ಗೋಪಿ ಸರ್ಕಲಲ್ಲಿ ಈ ಮೆರವಣಿಗೆನ ಅಂತ್ಯ ಮಾಡ್ತೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಹೋಗಿ ನಾಮಿನೇಷನ್ ಆಗಿ ಬರ್ತೀವಿ. ನನಗೆ ಸಾಧು ಸಂತರು ಅಂದರೆ ಅವ್ರ ಕಾವಿ ಹಕ್ಕಿದ ತಕ್ಷಣ ಅವ್ರು ಯಾವ ಜಾತಿ ಯಾವ ಕುಲಾನ ನೋಡೋಕೆ ಹೋಗಲ್ಲ, ಪಾದ ಮುಟ್ಟು ನಮಸ್ಕಾರ ಮಾಡೋದು ನನ್ನ ಅಭ್ಯಾಸ. ನಾನು ಮುಂಚೆಯಿಂದಲೂ ಸಾಧು ಸಂತರಿಗೆ ಗೌರವ ಕೊಟ್ಕೊಂಡು ಬಂದಿರಿ, ಚುನಾವಣೆ ನಿಲ್ತೀನಿ ಅಂತಿದ್ದಂಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಸಾಧುಗಳಿದ್ದಾರೆ ಎಲ್ಲರೂ ಮನೆಗೂ ಎಲ್ಲ ಮಠಗಳಿಗೂ ಹೋಗ್ಬಿಟ್ಟು ಬಂದೆ ನಾನು. ಯಾವುದೇ ವ್ಯಕ್ತಿ ಯಾವುದೇ ಸಾಧು ಸಂತರ ಹತ್ರ ಹೋದರೆ ನೀನು ಹಾಳಾಗೋಗು ಅಂತ ಯಾರು ಹೇಳ್ತಾರೆ, ಏನು ನಿಂಗೆ ಒಳ್ಳೆಯದಾಗಲ್ಲಪ್ಪ ಅಂತ ಹೇಳ್ತಾರೆ. ಇದು ಪದ್ಧತಿ. ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಫೋಟೋ ತೆಗೆದು ಪತ್ರಿಕೆಗಳಲ್ಲೂ ಬಂತು. ಆ ಸಾಧು ಸಂತರುಗಳಿಗೆ ನೋವಾಗಂಥ ಮಾತುಗಳು, ಕಾರ್ಯಕರ್ತರಿಗೆ ಕಾರ್ಯಕರ್ತರು ಫೇಸ್ ಮಾಡ್ತೀವಿ, ಆ ಸಾಧು ಸಂತರಿಗೆ ನೋವಾಗಿದ್ದು ಮತ್ತು ಅವ್ರು ನನಗೆ ಫೋನ್ ಮಾಡ್ರು, ಸ್ವಾಮಿಗಳು ಅಲ್ಲಪ್ಪ ಎಲ್ಲರೂ ಬರ್ತಾರೆ, ನಾವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ, ಈ ರೀತಿ ನಾವು ನೀವು ಬಂದಿದ್ದಕ್ಕೆ ನೀವು ಆಶೀರ್ವಾದ ಮಾಡೋದಕ್ಕೆ ಈ ರೀತಿ ನೋವಾಗಂಥ ಮಾತುಗಳು ಆಡಿಬಿಟ್ರೆ ನಾವೇನು ಮಾಡಬೇಕು ಅಂತ ನಾನು ಹೇಳಿದೆ. ಸ್ವಾಮೀಜಿ, ನಿಮಗೆ ನೋವು ಪಡಿಸಿದವರು ಯಾರು ಉದ್ಧಾರ ಆಗಲ್ಲ, ನಮ್ಮಂಥ ಕೋಟಿ ಕೋಟಿ ಭಕ್ತರು ನಿಮ್ಮ ಹತ್ರ ಇದ್ದಾರೆ, ನೀವು ಬೇಜಾರಾಗಬೇಡಿ, ಇದ್ದಿದ್ದೆ ಅಂತ ಅದಾಯಿತು. ಒಂದು ವೀರಶೈವ ಮಹಿಳಾ ಸಂಘಗಳ ಹೆಣ್ಮಕ್ಳಿದ್ದಾರೆ ಶಿವಮೊಗ್ಗದಲ್ಲಿ, ಅಣ್ಣ ಅಂತ ಕರೆದ್ಬಿಟ್ಟು ಬೇರೆ ಪದ್ಯನ ನಂಗೆ ಕರೆಯಲ್ಲ. ಅವರು ಅವ್ರಿಗೆ ಏನೇನು ಬೇಕೋ ಎಲ್ಲ ಅವ್ರ ಸಂಘಟನೆಗಳಿಗೆಲ್ಲ ಮಾಡ್ಕೋತಿರ್ತಾರೆ. ಅವರು ಚುನಾವಣಾ ಪ್ರಚಾರಕ್ಕೆ ನನ್ನ ಪರವಾಗಿ ಹೊರಬೇಕು ಅಂತಾಯಿತು. ಅವ್ರು ಕರೆದು ಅವ್ರಿಗೆ ನೋವಾಗಂಥ ಮಾತುಗಳು. ಇನ್ನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ, ಇಷ್ಟು ವರ್ಷ ಚುನಾವಣೆಯಲ್ಲಿ BJP ಕ್ಯಾಂಡಿಡೇಟು ಅಂದ ತಕ್ಷಣ ನಾವು ಕೆಲಸ ಮಾಡೋದು ಅಭ್ಯಾಸ, ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ನಾವು ನೋಡಿಲ್ಲ. ಆದರೆ ಈ ಬಾರಿ ನೀವು ಹೇಳಿದ್ರಲ್ಲ, ಅನೇಕರು ನಮ್ಮ ಜೊತೆ ಬರೋಕ್ಕೆ ಶುರು ಮಾಡಲ್ಲ, ಅವ್ರ ಮನೆಗೆ ಹೋಗೋಕ್ಕೆ ಶುರು ಮಾಡಿದ್ದಾರೆ. ಕಾರ್ಯಕರ್ತರ ಬೆಲೆ ಏನು ಅಂತ ಈಗ ಗೊತ್ತಾಯ್ತಾ ನಿಮಗೆ ಅಂತ ನಮ್ಮ ಕಾರ್ಯಕರ್ತರು ವಾಪಸ್ ಕೇಳ್ತಾ ಇದ್ದಾರೆ. ಒಮ್ಮೆನಾರು ನಮ್ಮ ಮನೆಗೆ ಬಂದಿದ್ರೆ ನಮ್ಮನ್ನು ಮಾತಾಡ್ಸಿದ್ರೆ ನಾನು ಯಾರು ಅಂತ ಗೊತ್ತಾ ನಿಮಗೆ, ಈಗ BJP ಕಾರ್ಯಕರ್ತ ಅಂತ ಹುಡ್ಕೊಂಡು ಬರ್ತಿದ್ದೀರಾ, ಉತ್ತರ ಕೊಡ್ತಾ ಇದ್ದಾರೆ. ಬೆದರಿಕೆ ಇದಕ್ಕೆ ಅದು ಬಗ್ಗಂಥವ್ರೇನು ಸರ್, ನಾವು ಯಾರಿಗೆ ಹೆಚ್ಚು ಕೇಸ್ ಇರುತ್ತೋ ಅವನೇ ದೊಡ್ಡ ಲೀಡ್ರು. ನನಗೆ ಯಾರಿಗೋ ತಮಾಷೆ ಮಾಡ್ಕೊಂಬಂದೆ, ಎಷ್ಟು ಕೇಸ್ ಇದೆಯಪ್ಪ ಅಂದ್ರೆ ಪಾಪ ಮೂರು ಅಂದ್ರವ್ರು, ಅಮಿತ್ ಶಾ ಹೇಳ್ತಾರೆ ಯಾರಿಗೆ ಜಾಸ್ತಿ ಕೇಸ್ ಇರುತ್ತೋ ಅವರಿಗೆ ಸೀಟ್ ಕೊಡೋದವರು. ಇದು ಪದ್ಧತಿ, ನಾವು ಯಾವುದಕ್ಕೂ ಬಗ್ಗಲ್ಲ ಸರ್. ನಮ್ಮ ಕಾರ್ಯಕರ್ತರು ಹಿಂದೂ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದಿರೋರು, ಇಲ್ಲ ಅಂತಂದರೆ ನಾವು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಯೋಗ್ಯರಷ್ಟೇ. ಫೈಟ್ ಮಾಡೋಕ್ಕೆ ತಯಾರಿರೋಣ ಅವನು ಹಿಂದೂ ಸಂಘಟಕ. ಇಡೀ ಜಿಲ್ಲೆ ನಾನು ಹೇಳ್ತೀನಲ್ಲ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಚುನಾವಣೆ ನಿಲ್ಲಬೇಕಾದ್ರೆ ನನಗೆ ನೋವಿತ್ತು. ಈ ಪಕ್ಷ ಅಂದರೆ ನನ್ನ ತಾಯಿ, ಈಗ ನನಗಿನ್ನೂ ತೆಗೆದಾಕಿಲ್ಲ, ತೆಗೆದಾಕ ತೊಡಬಿಡ್ತಾರೆ ಗೊತ್ತಿಲ್ಲ. ಆದರೆ ಅನೇಕರು ಹೇಳಿ ತೆಗೆದಾಕ್ರೆ ಏನು ಮಾಡ್ತೀರಿ, ತಾಯಿಯಿಂದ ಒಂದು 3 ತಿಂಗಳು ಮಗು ದೂರ ಆದಂಗೆ ಮತ್ತೆ ಹೋಗಾನೆ ಆ ಪಾರ್ಟಿಗೆ, ಅದೇ ಮೋದಿಗೆ ಕೈ ಎತ್ತನೆ ಗೆಲ್ಲಿಸಿ, ಇದು ಸ್ಪಷ್ಟ ಮಾಡಿದ್ದೀನಿ. ನಮ್ಗೆ ಯಾವ ಗೊಂದಲೂ ಇಲ್ಲ ಸರ್. ರಾಘವೇಂದ್ರ ಅವರು ಮೋದಿ ಫೋಟೋವನ್ನು ಹಾಕೊಳ್ಳಿಕ್ಕೆ ರೈಟ್ಸ್ ಇಲ್ಲ ಈಶ್ವರಪ್ಪನವರಿಗೆ? ಯಾರಪ್ಪನ ರೀ ಮೋದಿ, ಯಾರಪ್ಪನ ಆಸ್ತಿ, ಇವರಪ್ಪನ ಆಸ್ತಿನ ಮೋದಿ? ಇದೆಲ್ಲ ನಡೆಯೋದಿಲ್ಲ. ಇಡೀ ಪ್ರಪಂಚ ವಿಶ್ವ ನಾಯಕ ಇವತ್ತು ನರೇಂದ್ರ ಮೋದಿ, ಇವನು ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಇವನೊಬ್ಬನೇ ಹಾಕೊಳ್ಳೋಕೆ ಅವಕಾಶನಾ? ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಲಿ, ನಾನು ಅಫಿಡವಿಟ್ ಹಾಕಿದ್ದೀನಿ.
ತೀರ್ಮಾನ ಆಗಲಿ ಕೋರ್ಟಲ್ಲಿ ನರೇಂದ್ರ ಮೋದಿ ಯಾವ ಈ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ, ಕೋರ್ಟಿಗೆ ಬೆಲೆ ಕೊಡೋ ನಾನು, ಇದರಾಗೆ ನನ್ನ ಮನ ಇಲ್ಲ, ಅಫಿಡವಿಟು ಹಾಕಿದ್ದೀನಿ. ಇದು ಇದು ಇಂಥವಕ್ಕೆ ನಡೆಯೋ ಈ ಬೆದರಿಕೆಗಳು ನಡೆಯೋಗಿಲ್ಲ. ಅವ್ರಿಗೇನಾಗಿದೆ, ಭಯ ಶುರುವಾಗಿದೆ. ಎಲ್ಲ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಕಾಂಗ್ರೆಸ್ಸು, ಜೆ ಡಿ ಎಸ್ಸು, ಬಿ ಜೆ ಪಿ. ನನಗೇ ಆಶ್ಚರ್ಯ ಆಗತ್ತೆ ರೀ, ಆ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀನಿ, ಹೆಂಗಪ್ಪ ಯಾವ ಲೆಕ್ಕದಲ್ಲಿ ನೀವು ನನ್ನ ಹತ್ರ ಬರ್ತಿದ್ರಿ, ಬೆಂಬಲ ಕೊಡ್ತಿದ್ರಿ ಅಂತ. ಸರ್, ನಮ್ದು ಏನೇ ಕಷ್ಟ ಸುಖ ಇದ್ದರೂ ಕೂಡ ನೀವು ಮಂತ್ರಿ ಆದಾಗ, ನೀವು ನಾವು ನಿಮ್ಮ ಹತ್ರ ಬಂದಾಗ, ನೀವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ನಮ್ಮನ್ನು ಎಂದೂ ನೋಡಿಲ್ಲ. ಈಗ ನೀವು ಒಂದು ವಿಚಾರಕ್ಕೆ ಒಂದು ಸಿದ್ಧಾಂತ ಕೊಟ್ಟಿದ್ದೀರಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ. ಇಷ್ಟು ಸಂತೋಷ ನಮ್ಮ ಜೊತೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಬಂದಾಗ ಇವ್ರಿಗೆ ಭಯ ಶುರುವಾಗಿದೆ, ಸೋಲ್ತೀವಿ ಅಂತ. ಬರೆದಿಟ್ಕೊಳ್ಳಿ ಸರ್, 100 ರೂಪಾಯಿ ಸೋಲ್ತಾರೆ. ಒಬ್ಬಂಟಿಯಾಗಿ ನಾನು ಚುನಾವಣೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು. ಆದರೆ ಈಗ ನಂಗೆ ಸಿಕ್ಕಿರೋಂಥ ಹಿಂದುತ್ವದ ಬೆಂಬಲ, ಕಾಂಗ್ರೆಸ್ ಜೆ ಡಿ ಎಸ್ ಬೆಂಬಲ, ಶ್ರೀಸಾಮಾನ್ಯರು ಆಟೋ ರಿಕ್ಷಾದಲ್ಲಿ ವಿಶ್ ಮಾಡ್ತಾರೆ, ಸರ್ ನಾವು ಹೆಸರು ನಿಮ್ಗೆ ಓಟ್ ಕೊಡ್ತೀವಿ, ನಾನು ಮಾತಾಡ್ತಿಲ್ಲ ಅವ್ರಿಗಿನ್ನು, ಮುಟ್ಟಕ್ಕೂ ಹೋಗಿಲ್ಲ ನಾವಿನ್ನು, ಅವ್ರಾಗ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಹೇಳಿದೆ, ನನ್ನ ಜೀವನದಲ್ಲಿ ಈ ರೀತಿ ಜನಸಾಮಾನ್ಯರು ಬೆಂಬಲ ಕೊಡ್ತಿರೋದು ನೇರವಾಗಿ ನನಗೆ ಕಾಣ್ತಾ ಇರೋದು ಮೊದಲನೇ ಚುನಾವಣೆ. ಕಾಂತೇಶನ್ಗೆ ಟಿಕೆಟನ್ನು ನಾನೇ ಕೊಡಿಸ್ತೀನಿ, ನಾನೇ ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರು ಯಡಿಯೂರಪ್ಪನವರು. ನಾನಿಲ್ಲ ಅಂತಂದಿದ್ದರೆ ನಾನು ಹಾವೇರಿ ಬಗ್ಗೆ ತಲೆನೂ ಹಾಕಕ್ಕೆ ಹೋಗ್ತಿರಲಿಲ್ಲ, ನನಗೆ ಸಂಬಂಧವೂ ಇಲ್ಲ. ಒಂದು, ಎರಡನೇದು, ಹಾವೇರಿನಲ್ಲಿ ನನಗೆ ಲಿಂಕ್ ಕಮ್ಮಿ. ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳು ಕೂಡ ನಾನು ಮಾಡಿದ್ದೆ, ಎಲ್ಲ ಸಂಘಟನೆ ಕಾರ್ಯಕರ್ತರು ನನಗೆ ಹೆಚ್ಚಿಗೆ ಪರಿಚಯ. ಅದು ಆ ಲೆಕ್ಕದಲ್ಲಿ ಎರಡನೇದು. ಮೂರನೇದು, ಬೈಂದೂರಿನ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆದಾಗ ಹೆಚ್ಚಿಗೆ ಬಂದಿದ್ದು, ಇತ್ತೀಚೆಗೆ ಬಂದಿರಲಿಲ್ಲ. ಆದರೆ ಇಲ್ಲಿ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ಇದ್ದಾರೆ, ನನ್ನ ವಿಚಾರವನ್ನು ಸಿದ್ಧಾಂತ ಒಪ್ಪರು ಜಾಸ್ತಿ ಇದ್ದಾರೆ. ಈ ನಂಬಿಕೆ ಮೇಲೆ ಒಂದು ಕಡೆ ಬೈಂದೂರು, ಇನ್ನು ಉಳಿದಂಥ 7 ಅಸೆಂಬ್ಲಿ ಕ್ಷೇತ್ರ ಶಿವಮೊಗ್ಗ. ಇದು ಒಂದು ರೀತಿಯ ನನ್ನ ಕರ್ಮಭೂಮಿ. ಇದು ಇಲ್ಲಿ ನನಗೆ ಬೆಂಬಲ ಸಿಗತ್ತೆ ಅಂತ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ, ಮತ್ತು 100ಕ್ಕೆ 100 ಈ ಕರ್ಮಭೂಮಿನಲ್ಲಿ ಫಲ ಸಿಗತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಗೆಲ್ತೀನಿ. ಏನು ನಾನು ಹೇಳ್ತೀನಲ್ಲ, ಪಕ್ಷದಲ್ಲಿ ಸುಧಾರಣೆ ತರಬೇಕು ಅನ್ನೋಂಥ ಉದ್ದೇಶ ಇದೆ, ಇದನ್ನು ತಂದೆ ತರ್ತೀನಿ, ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ತೀನಿ. ಹಿಂದುತ್ವದ ಬಗ್ಗೆ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಯಾವುದೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರ್ಬೋದು, ಹಿಂದುತ್ವದ ಕಾರ್ಯಕರ್ತರು ಯಾರು ತೊಂದರೆ ಕೊಟ್ಟರೆ ನಾನು ಯಾವ ಕಾರಣಕ್ಕೂ ಬಿಡಲ್ಲ. ಈ ಉದ್ದೇಶದಲ್ಲಿ ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಸರ್, ಈಗ ನಾವು ರಾಜ್ಯದ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣೆ ನಿಲ್ತೆ ಅಂತ ಹೇಳಿದ್ರೆ, ನೀವು ಕಂಟೆಸ್ಟ್ ಮಾಡ್ತಿರೋದು ಖಾಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ, ಅದರ ಅರ್ಥ ಏನು ಅಂತ ಹೇಳಿ? ಎಂ ಪಿ ಆಗೋದು ದೇಶಕ್ಕೆ, ಶಿವಮೊಗ್ಗ ನಗರಕ್ಕೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಅಷ್ಟಲ್ಲ, ಎಂ ಪಿ ಇಡೀ ದೇಶಕ್ಕೆ ಎಂ ಪಿ. ಯಾವುದೇ ಹಿಂದೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆ ಹಿಂದೂ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನಗೆ ಅವಕಾಶ ಇದೆ. ಅದಕ್ಕೋಸ್ಕರ ನಾನು ಹಿಂದುತ್ವದ ಬಗ್ಗೆ ಪ್ರತಿಪಾದಕ ಆಗ್ತೀನಿ ಅಂತ ಹೇಳಿದ್ದು. ಆದರೆ ಎಂ ಪಿ ಎಮ್ ಎಲ್ ಎ ಹಾಗೇ ಮಾಡಬೇಕು ಅಂತಿಲ್ಲ. ಒಂದು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಅಥವಾ ಸಿ ಐ ಡಿ ಸಿ ಬಿ ಐನವರು ಇರ್ಬೋದು, ಅವರು ಕೂಡ ಬಲವಾಗಿ ನ್ಯಾಯವಾಗಿ ಹೋರಾಟ ಮಾಡ್ತಾರಂಥ ಹಿಂದೂ ಕಾರ್ಯಕರ್ತರು ಯಾಕೆ ತೊಂದರೆ ಕೊಡ್ತೀರಿ ಅಂತ ಕೇಳೋಂಥ ಧ್ವನಿ ನಂದಾಗತ್ತೆ, ಅವಾಗ ಅವರು ಬಗ್ತಾರೆ. ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತಿರೋ ನಾನು. ನೀವು ಬಿ ಜೆ ಪಿ ವಿರುದ್ಧ ಸ್ಪರ್ಧೆ? ಹ್ಞೂ, ನಾನು ಅದಕ್ಕೆ ಹೇಳ್ತಿರೋದು ಅನ್ಯಾಯದ ವಿರುದ್ಧ. ಹೆಸರು ನಾಮಕಾವಸ್ಥೆ ಈಗ ಅದಕ್ಕೆ ಹೇಳ್ದಲ್ಲ, ಸರಿ ಇಲ್ಲ. ನಾನು ಪ್ರಾರಂಭದಿಂದನೇ ಶುರು ಮಾಡಿದೆ ಸರಿ ಇಲ್ಲ, ಸರಿ ಮಾಡೋದಕ್ಕೆ ನಿಲ್ತಾ ಇದ್ದೀನಿ. ನಾನು ಪ್ರಾರಂಭದಲ್ಲಿ ಏನು ಹೇಳ್ತಾ ಇದ್ದೀನಿ, ನಾನು ಒಂದು ಎಂ ಪಿ, ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ ಚುನಾಯಿತ ಪ್ರತಿನಿಧಿಯಾಗಿ, ಎಮ್ ಎಲ್ ಎ ಆಗಿ, ಎಮ್ ಎಲ್ ಸಿ ಆಗಿ, ರಾಜ್ಯ ವಿರೋಧ ಪಕ್ಷ ನಾಯಕನಾಗಿ, ಅನೇಕ ಡಿಪಾರ್ಟ್ಮೆಂಟ್ ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಇನ್ನೇಕ ಅಧಿಕಾರ ಬೇಕು ನನಗೆ? ಆದರೆ ಹೇಳ್ದಲ್ಲ ಯಾವ ಉದ್ದೇಶಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ. ಈ ಸುದ್ದೇತ ಬಿ ಜೆ ಪಿಲಿ ಸರಿ ಇಲ್ಲ, ನೀವು ಹೇಳ್ತೀರ ಸರಿ ಇದೆ, ಸರಿ ಮಾಡ್ತೀನಿ ಬಿಡಲ್ಲ ಅದನ್ನು. ಯಾರೋ ಒಬ್ಬ ಒಂದು ಕುಟುಂಬದ ಕೈಯಲ್ಲಿ ಅಕಸ್ಮಾತ್ ಹೋಗ್ಬಿಟ್ಟಿದೆ, ಯಾಕೆ ಹೋಯ್ತು ಗೊತ್ತಿಲ್ಲ ನನಗೆ. ಅಪ್ಪ ಮಕ್ಕಳು ಪಾರ್ಟಿ ಮಾಡೋದಕ್ಕೋಸ್ಕರ ಎಷ್ಟು ಜನ ರೀ ಇಡೀ ಜೀವನ ಕೊಟ್ಟಿದ್ದಾರೆ ಸಂಘದ ಪ್ರಚಾರಕರುಗಳು, ಇವ್ರ ಕುಟುಂಬಕ್ಕೋಸ್ಕರ ಮಾಡಿದ್ರೆ ಅವರೆಲ್ಲ. ಎಷ್ಟು ಜನ ಕಾರ್ಯಕರ್ತರು ಪೊಲೀಸ್ನಲ್ಲಿ ಹೊಡೆದು ಒದೆ ತಿಂದಿದ್ದಾರೆ, ಇನ್ನು ಎಷ್ಟೆಷ್ಟು ಕೇಸ್ಗಳು ಹಾಕ್ಕೊಂಡಿದ್ದಾರೆ ಈ ಕುಟುಂಬಕ್ಕವ್ರ ಕೈಲಿ ಕೊಡೋದಕ್ಕೋಸ್ಕರನಾ ಸಿದ್ಧ? ಅದಕ್ಕೆ ಹೇಳಿದೆ, ಒಂದು ಸಿದ್ಧಾಂತ ಇಟ್ಕೊಂಡಿರೋ ಇದ್ದಂಥ ಪಾರ್ಟಿ ಸಿದ್ಧಾಂತ ಬಿಟ್ಟು ಕುಟುಂಬದ ಕಡೆ ಹೋಗ್ತಾ ಇದೆಯಲ್ಲ, ಇದು ನಂಗೆ ಸಮಾಧಾನ ಆಗ್ತಿಲ್ಲ. ಸಿದ್ಧಾಂತನೂ ಉಳಬೇಕು, ಕುಟುಂಬದಕ್ಕೆ ಇದರಿಂದ ಹೊರಗೆ ಬರಬೇಕು. ಅಲ್ಲ, ನೀವು 5 ಬಾರಿ ವಿನ್ ಆದವರು, ಕಳೆದ ಬಾರಿ ಯಡಿಯೂರಪ್ಪನವರು ಕೆ ಜೆ ಪಿ ಪಕ್ಷ ಮಾಡಿದವಾಗ ನೀವು ಯಾವ ರೀತಿ, ನೀವು ಅಧಿಕಾರದಲ್ಲೇ ಇದ್ದೀರಿ, ಯಾವ ರೀತಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಇದೋ ನೋಡಿ, ಒಬ್ಬ ಎಮ್ ಎಲ್ ಎ ಆಗಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಮಾಡಬೇಕು ಅನ್ನೋದನ್ನು ನಾನು ಕೇಂದ್ರದವ್ರ ಗಮನಕ್ಕೆ ತಂದಿದ್ದೀನಿ.
ಪಕ್ಷದಿಂದ ತೆಗೆದಾಕೋದು ಸೇರಿಸೋದು ಇದೆಲ್ಲ ಬೇರೆ, ನಮ್ಗೆ ಅಧಿಕಾರ ಇಲ್ಲ ಅದು, ಕೇಂದ್ರದ ಗಮನಿಸ್ತಾರೆ. ಯಡಿಯೂರಪ್ಪನವರು ಅವ್ರು ಇದ್ದಕ್ಕೆ ಇವತ್ತಿಂದ ಅಧಿಕಾರ ದಾಹ ಅಲ್ಲ. ತಾನು ಕೇಂದ್ರ ಮಂತ್ರಿಗೆ ಇದು ಚುನಾವಣಾ ಸಮಿತಿ ಸದಸ್ಯ, ತನ್ನೊಬ್ಬ ಎಮ್ ಎಲ್ ಎ, ತನ್ನೊಬ್ಬ ಮಗ ಎಂ ಪಿ ಆಗಬೇಕು, ಇನ್ನೊಬ್ಬ ಮಗ ಎಮ್ ಎಲ್ ಎ ಆಗಬೇಕು, ರಾಜ್ಯಾಧ್ಯಕ್ಷ ಆಗಬೇಕು, ಈ ಅಧಿಕಾರ ದಾಹ ಇವತ್ತಿಂದ ಅಲ್ಲ. ಅವರು ಕೆ ಜಿ ಪಿ ಕಟ್ಟಿದ್ದಾಕೆ ಬಿ ಜೆ ಪಿ ಶುದ್ಧ ಮಾಡಬೇಕು ಅಂತನಾ? ಅಧಿಕಾರದ ದಾಹ ಇದನ್ನು ನಾನು ಹೇಳಿದೆ. ಆತ್ಮೀಯ ಸ್ನೇಹಿತರಾಗಿದ್ದು ಇಬ್ಬರೂ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ. ಸರ್ ಬೇಡ, ಹಾಳಾಗಿ ಹೋಗ್ತೀರಿ, ಇನ್ನೊಬ್ಬ ಯಡಿಯೂರಪ್ಪ ನಿಮಗೆ ತರೋಕ್ಕಾಗಲ್ಲ. ಕೇಳಲಿಲ್ಲ, ನಮ್ಗೆ ಯಾರ್ದು ಬುದ್ಧಿವಾದ ಬೇಡ ಅಂದರು. ಹೋದ್ರು ಎಷ್ಟು ಸೀಟ್ ಗೆದ್ದರು? ಯಾರು ಇಂಡಿಪೆಂಡೆಂಟ್ ಗೆಲ್ಲೋರು ಸೇರಿ 6 ಸೀಟ್ ಗೆದ್ದರು. ಬಿ ಜೆ ಪಿ ಅವತ್ತು ನಾವು ಭಾಳ ದೊಡ್ಡ ಶಕ್ತಿವಂತರಲ್ಲ, ಭಾಳ ಜಾತಿ ಮುಂದುವರ್ ಜಾತಿಯವರು ಅಲ್ಲ. 46 ಸೀಟ್ ನಾವು ಗೆದ್ವಿ. 6 ಸೀಟ್ ಗೆದ್ದ ತಕ್ಷಣ ಅಂತ ಅನ್ನಿಸ್ತು ಅವ್ರಿಗೆ, ಇನ್ನು ನನಗೆ ಅಧಿಕಾರ ಕೈ ಸಿಗಲ್ಲ, ಬಿ ಜೆ ಪಿಗೆ ಹೋಗಬೇಕು. ಮತ್ತೆ ನಮ್ಮ ಮನೆಗೆ ಬಂದರು. ನಾನು ಒಂದು ಒಬ್ಬರು ಹೇಳಪ್ಪ, ನಾನು ಪಾರ್ಟಿ ಸೇರಿಸ್ಕೊಡೋಕೆ ನಾನು ಧೈರ್ಯ ಮಾಡೋಕ್ಕಾಗಲ್ಲ, ದೊಡ್ಡವ್ರ ಹತ್ರ ಹೋಗಿ ಬಂದ್ವಿ. ಅಲ್ಲಿ ಯಾರು ಬೆಣ್ಣೆ ಸೊಪ್ಪಾಕಲಿಲ್ಲ. ಶಂಕರಮೂರ್ತಿಯವರು, ನಾನು, ಭಾನುಪ್ರಕಾಶ್, ಒಂದು 5-6 ಜನ ಶಿವಮೊಗ್ಗದಲ್ಲಿದ್ದಂಥ ಪ್ರಮುಖರು ಒಟ್ಟಿಗೆ ಕೂತ್ಕೊಂಡು ಇರ್ತೀರಿ, ರಿಕ್ವೆಸ್ಟ್ ಮಾಡ್ತೀರಿ, ಏನು ಮಾಡಬೇಕು ಅಂತಂದಾಗ ಅವರೆಲ್ಲರೂ ನನಗೂ ಶಂಕರಮೂರ್ತಿ ಅಧಿಕಾರ ಕೊಟ್ಟರು, ನೀವು ಅವ್ರ ಕೂತ್ಕೊಂಡು ಚರ್ಚೆ ಮಾಡಿ ಅಂತ. ನಾನು ಬಿ ಜೆ ಪಿ ನಾಯಕರುಗಳ ಹತ್ರನೂ ಮಾತಾಡಿದೆ, ಹಿಂಗಾಗಿದೆ, ಹಾಳಾಗೋದ್ರು ಒಂದ್ಸರಿ ಬಿಡಿ, ನಮ್ಮನ್ನು ಹಾಳು ಮಾಡಿದ್ರು, ಅವರು ಹಾಳಾದರು, ಈಗ ಏನು ಮಾಡಬೇಕು, ರಿಪೇರಿ ಮಾಡ್ಕೋಬೇಕಲ್ಲ ಅಂತ ಹೇಳಿದಾಗ ಒಪ್ಪಿಗೆ ತೊಗೊಂಡು ಪಾರ್ಟಿಗೆ. ಅರ್ಥ ಆಯ್ತಾ? ಹೋಗಬೇಡ ಅಂತಲೂ ಕೇಳಲಿಲ್ಲ, ಮತ್ತು ನಮ್ಮನ್ನೇ ಬಂದು ಕೈಕಾಲು ಹಿಡ್ಕೊಂಡು ಪಾರ್ಟಿ ಸೇರಿಕೊಂಡ್ರು. ಇನ್ನು ಮುಂದೆ ಹೊಸ ಯಡಿಯೂರಪ್ಪನ ನೋಡುವಂತ್ರಿ ನೀವು ಅಂದರು, ನೋಡ್ತಾ ಇದ್ದೀವಲ್ಲ ಈಗ ಅಪ್ಪ ಮಕ್ಕಳ ಪಾರ್ಟಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕೇಂದ್ರದವ್ರ ಹತ್ರ ಏನೋ ಒಂದು ಮಂಕು ಬುದಿ ಹರಿಸಿಬಿಟ್ಟಿದ್ದಾರೆ, ಇಂಥ ಲೀಡ್ರು ಇವನು ಬಿಟ್ಟರೆ ಇಲ್ಲ. ಹಂಗಲ್ಲಪ್ಪ, ಇಡೀ ರಾಜ್ಯದಲ್ಲಿ ಎಲ್ಲ ನಾಯಕರುಗಳಿದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದವರು ಇದ್ದಾರೆ, ಇವರು ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಪಾರ್ಟಿ ಕಟ್ಟಿದವರು ಇದ್ದಾರೆ, ಅವರೆಲ್ಲರಿಗೂ ಗೌರವ ಕೊಡುವಂಥ ಸ್ಥಿತಿ ತರಬೇಕು ಅನ್ನೋದಕ್ಕೋಸ್ಕರ ಈ ಚುನಾವಣೆ ಸ್ಪರ್ಧೆ ನಾ ಮಾಡ್ತಿರೋದು. ನೋಡಿ, ಭಾರತೀಯ ಜನತಾ ಪಾರ್ಟೀಲಿ ಒಂದು ನೀತಿ ನಿಯಮ ಇದೆ, ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ಇದು ನಂದಲ್ಲ, ಬಿ ಜೆ ಪಿ ನರೇಂದ್ರ ಮೋದಿಯವರಿಂದ ಹಿಡಿದು ಎಲ್ಲರೂ ಇಟ್ಟಿರೋಂಥ ಒಂದು ನೀತಿ. ನಮ್ಮಲ್ಲಿ ಇವತ್ತು ಯಾರು ಎಮ್ ಎಲ್ ಎ ಇಲ್ಲ, ಎಮ್ ಎಲ್ ಸಿ ಇಲ್ಲ, ಎಮ್ ಪಿ ಇಲ್ಲ, ಹಾಗಾಗಿ ನನ್ನ ಮಗ ನಿಲ್ಲಬೇಕು ಅಂತ ಹೊರಟಿದ್ದು ತಪ್ಪ? ಒಂದು ಕುಟುಂಬಕ್ಕೆ ಒಂದು ಸ್ಥಾನ. ಯಾಕಂದ್ರೆ ನೀವು ಪ್ರಶ್ನೆ ಕೇಳಿದ್ರು ಅಷ್ಟೇ ಸ್ಪಷ್ಟವಾಗಿ ಉತ್ತರನೂ ಪತ್ರಿಕೆಗಳು ಬರಬೇಕು. ನಾನು 100 ಜನ ಇಂಥ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಬರ್ತಾವೆ, ಟಿ ವಿನಲ್ಲಿ ಬರಲ್ಲ, ಪೇಪರಲ್ಲಿ ಬರಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಡೀ ರಾಜ್ಯಕ್ಕೆ ಗಮನ ತರೋಂಥ ಪ್ರಯತ್ನ ನೀವು ನಡೆಸಿ ಯಶಸ್ವಿ ಆದರೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲ ಅಂದರೆ ನೀವು ಟೀಕೆ ಮಾಡೋಕ್ಕೆ ಒಂದು ಪ್ರಶ್ನೆ ಕೇಳಿದ್ರಿ ಅಂತ ನಾನು ಅನ್ಕೋತೀರಿ. ಒಂದು, ಎರಡನೇದು, ಇನ್ನೊಂದೇನು ಹೇಳಿದ್ರಿ, ಎರಡನೇ ಪ್ರಶ್ನೆ ಏನು ಹೇಳಿದ್ರಿ ನೀವು? ಮಂಕುಬೂದಿ. ಆ ಅಭ್ಯರ್ಥಿ ನಾನು, ಅನಂತಕುಮಾರ್, ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಕೋರ್ ಕಮಿಟಿ ಜೊತೆ ಚರ್ಚೆ ಮಾಡಿ ಲಿಸ್ಟ್ ಫೈನಲ್ ಮಾಡಿ ದಿಲ್ಲಿ ತೊಗೊಂಡೋಗ್ತಿದ್ವಿ. ನಿಮ್ಮ ಬೈಂದೂರಲ್ಲಿದೆ ಅಂತ 24 ಜನದಲ್ಲಿ ಯಾರಿಗೂ ಗೊತ್ತಿರಲ್ಲ, ಇಲ್ಲೇ ಅಭ್ಯರ್ಥಿ ಹೆಸರು ಅವ್ರಿಗೇನು ಗೊತ್ತಿರಲ್ಲ. ಯಾರು ಪಾರ್ಟಿ ಕಟ್ಟಿದ್ದಾರೆ, ಯಾರು ಒದ್ದಾಡಿದ್ರೆ ಪಾರ್ಟಿನಲ್ಲಿ ಅಂತ ಆ ಸಂಘಟನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿರೋ ಗೊತ್ತಿರುತ್ತೆ. ಇವ್ರು ಹಂಗೆ ಮಾಡಿಲ್ಲ, ಅವ್ರ ಲೆಕ್ಕದಲ್ಲಿ ಕೇಂದ್ರದಲ್ಲಿ ಯಡಿಯೂರಪ್ಪ ಒಬ್ಬರೇ ನಾಯಕ, ಇವ್ರ ಮಾತು ಕೇಳ್ಬೋದು ಅಂತ ನಂಬಿಕೆ ಇಟ್ಕೊಂಡಿರಂತ ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ. ಇವರು ಯಾವ ಶೋಭಾ ಕರಂದ್ಲಾಜೆಗೆ ಇಡೀ ಚಿಕ್ಕಮಗಳೂರು ಜನ ಕಾರ್ಯಕರ್ತರು ನೀ ಬೇಡ ನಮಗೆ ಅಂತಂದಾಗ ಇವರಲ್ಲಿ ಹೋದರು. ಇನ್ನು ಸ್ಟೇಟ್ ಕೋರ್ ಕಮಿಟಿಲಿ ಸೇರಿಲ್ಲ, ಕೇಂದ್ರದ ಚುನಾವಣಾ ಸಮಿತಿ ಸೇರಿಲ್ಲ, ಶೋಭಾ ನಿಮ್ಮ ಕ್ಯಾಂಡಿಡೇಟ್, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ, ಏನು ಡಿಕ್ಟೇಟರಾ? ಕೊನೆ ಏನು ಮಾಡ್ರೆ, ಎಲ್ಲ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಅಂತ ಕೂಗಿದ್ರು. ಓ, ಸೋಲ್ತಾರೆ ಅಂತ ಗೊತ್ತಾದ ತಕ್ಷಣ ಸದಾನಂದ ಗೌಡರು ಕೈ ಕೊಟ್ಟು ಅಲ್ಲಿ ತೊಗೊಂಡು ನಿಲ್ಲಿಸ್ತು. ಏನಂತ ಅವಶ್ಯಕತೆ ಇತ್ತು? ಕಾರ್ಯಕರ್ತರು ಬೇಡ, ಜನ ಬೇಡ ಅಂತ ತಕ್ಷಣ ಮನೇಲಿ ಕೂರಿಸ್ಬೇಕಿತ್ತು. ತನಗೆ ಬೇಕಾದವ್ರನ್ನ ಸ್ಥಾನ ಕೊಡೋದು. ಸಿ ಟಿ ರವಿ ಏನು ತಪ್ಪು ಮಾಡಿದ್ರು? ಇಂಥ 10 ಉದಾಹರಣೆ ನಾನು ಕೊಟ್ಟೆ. ಅದಕ್ಕೋಸ್ಕರ ಹೇಳ್ತಿರೋದು, ಈ ಸರಿ ಚುನಾವಣೆ ಫಲಿತಾಂಶ ಏನಾಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ. ಭಗವಂತನ ದಯದಿಂದ 27 ಬಿ ಜೆ ಪಿ ಗೆದ್ದು, 28ನೇ ನಾನು ಎನ್ ಡಿ ಎ ರೂಪದಲ್ಲಿ ಗೆದ್ದು ನಮ್ಮ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರದ್ದು ಆಸೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಇಳಿಸಿದ್ರು ಅನ್ನೋದನ್ನು ನಿಮಗೂ ಗೊತ್ತು, ದೇಶಕ್ಕೆ ಗೊತ್ತು. ಕಣ್ಣೀರು ಹಾಕಿದ್ರು ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಿದ್ದಂಗೆ. ಆಮೇಲೆ ಹೇಳಿದ್ರು ಕಣ್ಣೀರಲ್ಲ ಇದು, ಎಂಥದೋ ನೀರು ಅಂದರು. ಬಿಡಿ, ಬೇಕಾದ ನೀರಾಗಲಿ. ಕೇಂದ್ರದವರು ಎಲ್ಲ ಬಾರಿನೂ ಒಂದೇ ಥರ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಈಗ ಮಂಕುಬೂದಿ ಯಾಕೆ ಅಂತ ನನ್ನ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ, ಏನೇನು ಅನ್ಯಾಯಗಳಾಗಿದೆ ಅಂತ ನೋಡ್ಕೊಂಡು ಸುಮ್ಮನೆ ಕೂರ್ಲಾದೇನೆ ನಾನು ಈ ಒಂದು ದಿಟ್ಟ ಹೆಜ್ಜೆ ಇಡಬೇಕಾಗಿತ್ತು. ನಿಮ್ಮ ಅಭಿಪ್ರಾಯನೇ, ಈಗ ಕೇಂದ್ರದವರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೂ ಇತ್ತ ಕಾಣೆ, ಹಾಗಾಗಿ ಅವ್ರು ಸ್ವಲ್ಪ ಹಿನ್ನೆಲೆಯಲ್ಲಿ ಇಟ್ಟಿದ್ರು ಯಡಿಯೂರಪ್ಪನವರು. ಅದ್ರ ನಂತರ ಬಿ ಜೆ ಪಿ ಸೋಲ್ ಕಾಣಬೇಕಾಯ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತು, ಹಾಗಾಗಿ ಅವ್ರಿಗೆ ಕೂಡ ಅರ್ಥ ಆಗಿದೆ ಯಡಿಯೂರಪ್ಪ ಬೇಕು ಅಂತೇಳಿ. ಹಿಂದಿನ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಹಳ ಡಿಪೆಂಡ್ ಆಗಿದೆ ಯಡಿಯೂರಪ್ಪನವ್ರ ಮೇಲೇ.
ಅವ್ರ ಶಿಷ್ಯಂದರು ಬಹಳ ಜನ ಟಿಕೆಟ್ ತೊಗೊಂಡ್ರು, ಅದರಲ್ಲಿ ಸಾಕಷ್ಟು ಜನ ಗೆದ್ದು ಇದ್ದಾರೆ. ನಾವು 108 ಸ್ಥಾನ ತನಕ ಹೋಗಿದ್ವಲ್ಲ, ಆವಾಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕೇಂದ್ರದ ಡಿಪೆಂಡ್ ಆಗಿರಲಿಲ್ಲ. ಇಡೀ ಸಂಘಟನೆ ಕಾರ್ಯಕರ್ತರು ಕೂತು ಚರ್ಚೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ 2ರಿಂದ 108 ತನಕ ಹೋಗಿದ್ವಿ. ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ 108ರಿಂದ 66ಕ್ಕೆ ಬಂದು ಇಳಿದಿದೆ. ಈ ಲೋಕಸಭೆ ಚುನಾವಣೆ ಏನೋ ಅಂತ ಭಯ ಆಗ್ತಾ ಇದೆ. ನಾಳೆ ಈ ಸರ್ಕಾರ ಬಿದ್ದೋಗಿ ಮತ್ತೆ ಅಸೆಂಬ್ಲಿ ಬಂತು ಅಂತ ಅಂದ್ಕೊಳ್ಳಿ, ಇದೇ ವಿಜೇಂದ್ರ ರಾಜ್ಯಾಧ್ಯಕ್ಷ, ಇವ್ರಿಗೆ ಬೇಕಾದರೂ ಸೀಟು, ಇವ್ರ ಜಾತಿ ಅಪೇಕ್ಷೆ ಪಟ್ಟರು ಸೀಟು, ಇವ್ರ ಹಿಂಬಾಲಕರ ಸೀಟು, ಇದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದು. ನಾನು ಕಮ್ಮಿ ಬರಲ್ಲ, ಬರಬಾರ್ದು ಅಂತ ನನ್ನ ಆಸೆ. ಬಂದ್ರೆ ನೋಡ ಉತ್ತರ ಕೊಡೋಣ. ಏನಿದೆ ಕುಟುಂಬ ರಾಜಕಾರಣ ಮೋದಿ ಹೇಳಿದ್ರಿ? ನನ್ ಒಂದ್ ನಿಮಿಷ, ನಾನು ಹೇಳಿದ್ದಲ್ಲ, ಮೋದಿ ಹೇಳಿದ್ದಾನೆ ಇದು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕುಟುಂಬ ಕಿತ್ತೋಗಿರಿ, ಅವ್ರು ಹೇಳಿದ್ದಾನೆ ಇದು. ಅದನ್ನೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇರೋದಕ್ಕೆ ಯಾಕೆ ಸುಮ್ಮನಿದ್ದೀರಿ? ಅವ್ರು ಹೇಳಿದ್ದಕ್ಕೆ ನಾನು ಪುಷ್ಟಿ ಕೊಡ್ತಾ ಇರೋದು, ನಂದು ಹೇಳಿಕೆ ಅಲ್ಲ ಇದು. ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಕ್ಷದ ಶುದ್ಧೀಕರಣ ಆಗಬೇಕು, ಹಿಂದುತ್ವದಕ್ಕೆ ಬೆಲೆ ಸಿಗಬೇಕು, ನೊಂದ ಕಾರ್ಯಕರ್ತರ ಧ್ವನಿ ಆಗಬೇಕು ಅಂತೆಲ್ಲ ಏನು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆಲ್ತೀನಿ, ಮತ್ತು ನರೇಂದ್ರ ಮೋದಿ ಹತ್ರ ಹೋಗಿ ಕೈ ಎತ್ತಿತೀನಿ. ನಾನು ಹೇಳಿದಲ್ಲ, ಅನೇಕ ಮಠಗಳಿಗೆ ಹೋಗಿದ್ದೆ ನಾನು. ಈಗ ಹೆಂಗೆ ಉತ್ತರ ಕೊಟ್ಟನೋ ಪತ್ರಿಕೆಯವ್ರು ಕೇಳಿದ್ರೆ ಅಷ್ಟೇ ಉತ್ತರ ಕೊಟ್ಟೆ. ಸಾಧು ಸಂತರಿಗೆ ನೋವಾಗಿ ಮಾಡಿದ್ದಾರೆ, ಹೆಣ್ಮಕ್ಳಿಗೆ ನೋವಾಗಿ ಮಾಡಿ ಕಣ್ಣೀರು ಹಾಕಿದ್ದಾರೆ ಅಂತ. ಚಂದ್ರಗುತ್ತಿ ಹೋಗಿದ್ರು ನಮ್ಮ MP ರಾಘವೇಂದ್ರ ಅವರು. ಚಂದ್ರಗುತ್ತಿ ಬಂದು ಗಂಟೆ ಹೊಡೆದ್ಬಿಡಲಿ, ಸಾಧು ಸಂತರಿಗೆ ನೋವಾಗಂಗೆ ನಾನು ಮಾಡಿದ್ದೀನಿ, ಹೆಣ್ಮಕ್ಳು ನೋವಾಗಿ ಮಾಡಿದ್ದೀನಿ, ಗಂಟೆ ಹೊಡಿಲಿ. ಮಾಡಿಲ್ಲ ಅಂದರು ಅವರು. ನನಗೆ ಗಂಟೆಗೆ ಹೊಡೆಯೋದು ಇದು ನಂಬಿಕೆ ಇಲ್ಲಪ್ಪ ನನಗೆ. ಈಗ ನಾನು ಗಂಟೆ ಹೊಡಿಲಿಲ್ಲ ಅಂತಂದರೆ ನಾನು ಸುಳ್ಳು ಹೇಳಿದೆ ಅನ್ನೋದು ಪತ್ರಿಕೆ ಟಿವಿಲಿ ಬರುತ್ತೆ. ನಾನು ಗಂಟೆ ಹೊಡಿಯೋಕ್ಕೆ ಬರ ತಯಾರಿದ್ದೀನಿ. ಚಂದ್ರಗುತ್ತಿಯಾಗಿ ಅಯೋಧ್ಯೆ ರಾಮಚಂದ್ರ ನಾನು ನಂಬೋನು, ಅಯೋಧ್ಯೆಗೆ ಬಂದು ಗಂಟೆ ಹೊಡಿತೀನಿ, ಇದ್ರಾಗೆ ನನ್ನ ಮೇಲೆ ಅಲ್ಲ. ಇನ್ನು ಡೇಟ್ ಟು ಟೈಮ್ ಫಿಕ್ಸ್ ಮಾಡು ಮೊದಲನೇದು. ಎರಡನೇದು, ನೀನು ದೇವ್ರು ನಂಬ್ತಾ ಇದೆಯಲ್ಲ, ಗಂಟೆ ಹೊಡೆದು ನಂಬಿತಾ, ನಿಮ್ಮ ಅಪ್ಪ ಯಡಿಯೂರಪ್ಪನವರು ಹಾವೇರಿನ ಟಿಕೆಟ್ ಕೊಡಿ, ಟಿಕೆಟು ಕೊಡಿಸ್ತೀನಿ, ಗೆಲ್ಲಿಸ್ತೀನಿ, ಓಡಾಟ ಮಾಡಿ ಅಂತ ಹೇಳಿಲ್ಲ ಅಂತ ಅಂದ್ಕೊಂಡು ಗಂಟೆ ಹೊಡಿಲಿ. ಎರಡಕ್ಕೂ ಉತ್ತರ ಇಲ್ಲ. ಈಗ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ನನಗಿಂತ ದೈವ ಭಕ್ತ ಇನ್ನೊಬ್ರು ಇಲ್ಲ. ಆದರೆ ದೇವ್ರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋಂಥ ಪ್ರಯತ್ನ ನಡೆಸ್ತೀಯಾರಲ್ಲ, ಯಾಕೆ ಉತ್ತರ ಕೊಟ್ಟಿಲ್ಲ ಇವತ್ತಿನ ತನಕ? ಹಾಗಾದ್ರೆ ಇದು ಎಷ್ಟು ಟೈಮ್ ಸರ್? ಒಂದು ಶುರು ಮಾಡಿ ಚುನಾವಣೆ 8 ದಿನ ಆಗಿರ್ಬೋದು.